ಜೆಡಿಎಸ್ ನಿಂದ ಎಲ್ಲಾ ಶಿವರಾಮೇ ಗೌಡ ಉಚ್ಚಾಟನೆ ಮಾಡುವಂತ ಸಾಧ್ಯತೆ ಇದೆ. ಶಿವರಾಮೇ ಗೌಡ ಅಂತವರು ಪಕ್ಷಕ್ಕೆ ಶೋಭೆ ತರುವುದಿಲ್ಲ, ಅವರಿಗೆ ನೋಟಿಸ್ ಕೊಟ್ಟು ಪಕ್ಷದಿಂದ ಹೊರಹಾಕಲು ಸೂಚನೆಯನ್ನ ನೀಡುತ್ತೇನೆ. ಶಿವರಾಮೇಗೌಡ ವಿರುದ್ಧ ಮಾಜಿ ಸಿಎಂ HDK ವಾಗ್ದಾಳಿಯನ್ನ ನಡೆಸಿದ್ದಾರೆ. ದಿವಂಗತ ಮಾದೇಗೌಡರ ಬಗ್ಗೆ ಶಿವರಾಮೇಗೌಡರು ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. MP ಚುನಾವಣೆಗೆ 30 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎಂದಿದ್ದಾರೆ. ಅದ್ಯಾರು ದುಡ್ಡು ಕೊಟ್ಟಿದ್ದಾರೋ ದೇವ್ರಿಗೆ ಗೊತ್ತು. ಅವರೊಬ್ಬರೇನಾ ದುಡ್ಡು ನೋಡಿರೋದು? ತಪ್ಪನ್ನ ತಿದ್ದುಕೊಳ್ಳುತ್ತಾರೆಂದು ಕಾದ್ರೂ ತಪ್ಪನ್ನ ತಿದ್ದುಕೊಂಡಿಲ್ಲ. ಶಿವರಾಮೇಗೌಡ ವಿರುದ್ಧ ಮಾಜಿ ಸಿಎಂ HDK ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏನು ನಿನ್ನೆಯಷ್ಟೇ ಅವ್ರದ್ದು ಒಂದು ಆಡಿಯೋ ಬಿಡುಗಡೆ ಆಯ್ತು. ಆಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ಶಿವರಾಮೇಗೌಡರು ಹೇಳಿದ್ದಾರೆ. ನಾನು ಇಷ್ಟು ಖರ್ಚು ಮಾಡಿದ್ದೀನಿ, ಇಷ್ಟು ಖರ್ಚು ಮಾಡಿದ್ದೀನಿ ಅಂತೆಲ್ಲವೂ ಕೂಡ ಅವರು ಮಾತನಾಡಿದ್ದಾರೆ. ಸಹಜವಾಗಿ ಈ ರೀತಿ ಹೇಳಿಕೆಗಳನ್ನ ಕೊಟ್ಟರೆ ಪಕ್ಷಕ್ಕೆ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ, ಹೊರಗಿನ ಜನ ಏನಂತ ತಿಳ್ಕೊತಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿಯವರು ದೊಡ್ಡ ಮಟ್ಟಿಗೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಇದ್ದಾರೆ. ಪತ್ರಿಕೆಯಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗಿರೋದನ್ನು ಗಮನಿಸಿದ್ದೇನೆ. ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಶಿವರಾಮೇಗೌಡರು ಇಲ್ಲಿಯವರೆಗೆ ಅವರು ಏನೇನು ಚರ್ಚೆ ಮಾಡ್ತಾಯಿದ್ರು ತಾಲೂಕಿಗೆ ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಿದ್ದು ಅದು ಒಂದು ಭಾಗ. ಆದರೆ ಮೊನ್ನೆ ಅವರು ಯಾವುದೋ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಮಾತನಾಡಬೇಕಾದ್ರೆ ದೂರವಾಣಿಯ ರೆಕಾರ್ಡ್ ಏನಿದೆ ವೈರಲ್ ಆಗಿರ್ತಕ್ಕಂಥದ್ದು, ಅವರು ಸಂಬಂಧ ಇಲ್ಲದೇ ಇರ್ತಕ್ಕಂಥ ನಮ್ಮ ಜೊತೆ ಸ್ವತಃ ಎಲ್ಲಾ ಶಿವರಾಮೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ಎಸ್ ಸರ್, ಈಗ ಪಕ್ಷದಿಂದ ನಿಮ್ಮನ್ನ ಉಚ್ಚಾಟನೆ ಮಾಡಬೇಕು ಅಂತ ಕುಮಾರಸ್ವಾಮಿಯವರು ವಾಗ್ದಾಳಿಯನ್ನ ನಡೆಸುತ್ತಾರೆ, ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನ್ ಸರ್? ಈಗ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿಯವರು ಕೊಟ್ಟಿರ್ತಕ್ಕಂಥ ಹೇಳಿಕೆನ ನಾನು ಗಮನಿಸಿದ್ದೀನಿ. ಅವ್ರು ಯಾವ ಕಂಟೆಸ್ಟ್ ಅಲ್ಲಿ ಈ ತರ ತೀರ್ಮಾನ ತಗೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಅವರೇ ಹೇಳಿರೋ ಹಾಗೆ ಫಸ್ಟ್ ನೋಟಿಸ್ ಕೊಡಿ, ನೋಟಿಸ್ ಕೊಟ್ಟಾದ್ಮೇಲೆ ಉಚ್ಚಾಟನೆ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ನೋಟಿಸ್ ಕೊಡ್ಲಿ, ನೋಟಿಸ್ ಉತ್ತರ ಕೊಡ್ತೀನಿ. ನಮ್ಮ ನಾಯಕರಾಗಿರ್ತಕ್ಕಂಥ ದೇವೇಗೌಡರ ಹತ್ರ ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡಿ. ಯಾಕೆ ಸರ್ ಈ ರೀತಿ ಅವರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಮನ್ಸು ಹೇಗೆ ಬಂತು? ಯಾಕಂದ್ರೆ ನೀವು ಪಕ್ಷದಲ್ಲಿ ಇಷ್ಟು ವರ್ಷಗಳಿಂದ ಇದ್ದೀರಾ, ಒಳ್ಳೆಯ ಆತ್ಮೀಯ ಸ್ನೇಹಿತರು ಕೂಡ ಅವರು, ಯಾಕೆ ಈ ರೀತಿ ಒಂದು ಅದು ಯಾವ ಯಾವ ಒತ್ತಡದಲ್ಲಿ ಅವ್ರು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸರ್, ಅಕಸ್ಮಾತ್ ಅವರು ಒಂದು ಉಚ್ಚಾಟನೆ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಏನಕ್ಕೆ ತೆಗೆದುಕೊಂಡಿದ್ದಾರೆ, ಹಾಗಿದ್ರೆ ನಿಮ್ಮ ಮುಂದಿನ ನಡೆ ಏನು ಸರ್? ಅದು ಆಗಿಲ್ಲ, ಫಸ್ಟ್ ನೋಟಿಸ್ ಕೊಡ್ಲಿ, ಮಾತಾಡ್ತೀನಿ. ಓಕೆ ಸರ್, ನಿಮ್ಗೆ ಏನಾದ್ರೂ ಕಾಂಗ್ರೆಸ್ ಕಡೆಯಿಂದ ಏನಾದ್ರೂ ಆಫರ್ ಬಂದ್ರೆ ನೀವು ಅಲ್ಲೇನಾದ್ರೂ ಹೋಗುವಂತ ಸಾಧ್ಯತೆ ಇದೆಯಾ? ಅದ್ರ ಬಗ್ಗೆ ಏನಾದ್ರೂ ಡಿಸೈಡ್? ನಾನು ಇನ್ನೂ ಈ ಪಕ್ಷದಲ್ಲಿ ಇದ್ದೀನಿ. ಈ ಪಕ್ಷದಲ್ಲಿ ಇದ್ದೀನಿ, ಪಕ್ಷದಲ್ಲಿ ವಿಚಾರ ಬಂದ್ಮೇಲೆ ಮಾತಾಡ್ತೀನಿ. ಓಕೆ, ನೀವು ದೇವೇಗೌಡರನ್ನ ಏನಾದ್ರೂ ಮೀಟ್ ಮಾಡ್ತೀರಾ ಸರ್ ಇಷ್ಟರಲ್ಲೇ? ಅಲ್ಲ, ನನಗೆ ನೋಟಿಸ್ ಬರಲಿ, ನೋಟಿಸ್ ಬಂದ್ಮೇಲೆ. ಈಗ ದೇವೇಗೌಡರಿಗೆ ಆರೋಗ್ಯ ಬೇರೆ ಚೆನ್ನಾಗಿಲ್ಲ, ಕರೋನಾ ಇದೆ, ಅದು ಪಾಸಿಟಿವ್ ಬಂದು ಯಾರನ್ನು ಭೇಟಿ ಮಾಡ್ತಾ ಇಲ್ಲ. ಇದೆಲ್ಲ ಆದ್ಮೇಲೆ ಕುಳಿತು ನಮ್ಮ ನಾಯಕರಾಗಿರ್ತಕ್ಕಂಥ ದೇವೇಗೌಡರ ಜೊತೆ ಮಾತಾಡಿ, ಕುಮಾರಸ್ವಾಮಿ ಜೊತೆ ಮಾತಾಡ್ತೀನಿ, ಆಮೇಲೆ ಏನ್ ತೀರ್ಮಾನ ಆಗುತ್ತೋ ಆಗ್ಲಿ. ಅಲ್ಲ, ಅವರು ಇನ್ನೊಂದು ಮಾತು ಹೇಳಿದ್ದಾರೆ, ತಪ್ಪನ್ನ ತಿದ್ಕೊಳ್ತಾರೆ ಅಂತ ನಾನು ಕಾದೆ, ಆದ್ರೆ ಅವ್ರು ತಪ್ಪನ್ನ ತಿದ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಒಂದೇ ಪಕ್ಷದಲ್ಲಿ ಇಬ್ಬರಿದ್ದೀವಿ. ಓಕೆ, ಈಗ ಅಲ್ಲಿ MLA ಇದ್ದಾರೆ, MLA ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೇವೆ. ಅದು ಸ್ವಲ್ಪ ಇರ್ಸ್ಮುರ್ಸ್ ಆಗಿದೆ ಪಕ್ಷದ ವರಿಷ್ಠರಿಗೆ. ಇಲ್ಲಿವರೆಗೂ ಯಾವತ್ತು ಕುಮಾರಸ್ವಾಮಿ ಅವರು ನಿಮ್ ಜೊತೆ ಕರೆ ಮಾಡಿ ಮಾತಾಡಿಲ್ವಾ ಸರ್ ಏನು ಅಂತ? ಅಲ್ಲ, ಬಹಳ ಸಾರಿ ಮಾತಾಡಿದೀವಿ, ಇದು ಯಾವ ವಿಚಾರನು ಕುಮಾರಸ್ವಾಮಿ ಅವರು ನನಗೇನು ಮಾತಾಡಿ. ಓಕೆ, ಯಾವಾಗ ಕೊನೆ ಬಾರಿ ಮಾತಾಡಿದ್ದು ಸರ್ ರೀಸೆಂಟ್ ಆಗಿ ಏನಾದ್ರೂ ಈ ವಿಚಾರ ಬಗ್ಗೆ ಏನಾದ್ರು ಮಾತಾಡಿ? ಈಗೊಂದು ನಾನು ಒಂದು 15-20 ದಿವಸದಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಕುಮಾರಣ್ಣವರು, ಅವ್ರ ಜೊತೆ ಮಾತು ಇಲ್ಲಿಂದ ಬೆಂಗಳೂರಿನ JDS ಸಭೆನಲ್ಲೇ ಮೀಟಿಂಗ್ ಅಲ್ಲಿ ಸೇರಿ. ಈ ಒಂದು ಬೆಳವಣಿಗೆಗಳಿಂದ ಸಹಜವಾಗಿ ನಿಮ್ ಸಾಕಷ್ಟು ಅಭಿಮಾನಿಗಳು ಕಾರ್ಯಕರ್ತರಿದ್ದಾರೆ. ಕುಮಾರಸ್ವಾಮಿ ಅವರು ಈ ಒಂದು ಹೇಳಿಕೆ ಏನ್ ಹೇಳ್ತಾರೆ ನಿಮ್ಮ ಅಭಿಮಾನಿಗಳು ಅಥವಾ ನಿಮ್ಮ ಕಾರ್ಯಕರ್ತರು ಇದ್ರ ಬಗ್ಗೆ? ಇಲ್ಲ, ಎಲ್ಲರೂ ಸಮಾಧಾನದಲ್ಲಿ ಇರ್ಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಒಟ್ಟಾರೆ ಇದ್ರ ಬಗ್ಗೆ ಇವತ್ತು ಸದ್ಯದಲ್ಲೇ ಹೋಗಿ ಮಾತಾಡ್ತೀರಾ ದೇವೇಗೌಡರು? ನೋಟಿಸ್ ಕೊಟ್ಟಮೇಲೆ ನನ್ನ ಪಕ್ಷದ ವರಿಷ್ಠರುಗಳಿದ್ದಾರೆ ಇಲ್ಲಿ ಎಲ್ಲರೂ, ಎಲ್ಲರ ಜೊತೆಲೂ ಮಾತಾಡ್ಬೇಕಾಗಿದೆ, ಮಾತಾಡ್ತೀನಿ. ಓಕೆ ಸರ್, ಧನ್ಯವಾದಗಳು ಸರ್ TV5 ಗೆ ಪ್ರತಿಕ್ರಿಯೆ ನೀಡಿದ್ದಕ್ಕೆ.